ಪಿಟು ಪಿಚ್ಚರ್ಗೆ ಸ್ವಾಗತ. ಜನಪುರುಷ ಕಾರ್ಯಕ್ರಮದಲ್ಲಿ ನಾನು ರವಿ ಬೆಣಸಿಗರೆ. ಈ ದಿನ ಬುಧವಾರ ನವಮಿ ತಿಥಿ, ತ್ರೈವತಿ ನಕ್ಷತ್ರ, ವರಿಯಾಣ ಯೋಗ, ಕೌಳವ ಕರ್ಣ. ಈ ದಿನದ ರಾಶಿ ಫಲಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿ ಈ ದಿನ ತುಂಬಾ ಅತ್ಯಂತ ಉತ್ತಮ ಫಲಗಳನ್ನು ನೀವು ಈ ದಿನ ಕಾಣಬಹುದು. ದಶಮದಲ್ಲಿ ಗುರು ಮತ್ತು ಶನಿ ಭಗವತ್ ಸಿದ್ಧರಾಗಿ ಉತ್ತಮ ಫಲವನ್ನು ನೀವು ಕಾಣಬಹುದು. ಭಾಗ್ಯದಲ್ಲಿ ರವಿ ಮತ್ತು ಬುಧ ಸಿದ್ಧರಾಗಿ ಉತ್ತಮ ಫಲದಾಯಕವಾಗಿರುತ್ತದೆ. ಮತ್ತು ಮುಂದಿನ ರಾಶಿ ವೃಷಭರಾಶಿ. ವೃಷಭರಾಶಿ ಅಧಿಪತಿ ಶುಕ್ರ ಸಪ್ತಮದಲ್ಲಿ ಸಿದ್ಧರಾಗಿದ್ದಾರೆ. ಆ ರಾಶಿಯಲ್ಲಿ ರಾಹು ಸಿದ್ಧರಾಗಿ ಶುಕ್ರ ಕೇತು ನಿಯುತಿಯೊಂದಿಗೆ ಅಷ್ಟಮದಲ್ಲಿ ರವಿ ಬುಧ ಸಿದ್ಧರಾಗಿದ್ದಾರೆ. ಆದರೆ ಭಾಗ್ಯದಲ್ಲಿ ಗುರು ಮತ್ತು ಶನಿ ಭಗವಾನ್ ಸಿದ್ಧರಾಗಿ ಉತ್ತಮ ಫಲದಾಯಕವಾಗಿರುತ್ತದೆ. ಲಾಭಭಾವದಲ್ಲಿ ಕುಜ ಮತ್ತು ಚಂದ್ರಿಂದ ಈ ದಿನ ನೀವು ಉತ್ತಮ ಫಲಗಳನ್ನು ಕಾಣಬಹುದಾಗಿದೆ. ಮತ್ತು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಅಧಿಪತಿ ಬುಧ ಸಪ್ತಮ ಸ್ಥಾನದಲ್ಲಿ ಸ್ಥಿತರಾಗಿ ಉತ್ತಮ ಫಲದಾಯಕವನ್ನು ನೀವು ಈ ದಿನ ಕಾಣಬಹುದು. ಆದರೆ ಅಷ್ಟಮ ಸ್ಥಾನದಲ್ಲಿ ಗುರು ಮತ್ತು ಶನಿ ಭಗವಾನ್ ಸ್ಥಿತರಾಗಿದ್ದಾರೆ. ಉತ್ತಮ ಫಲಗಳನ್ನು ನೀವು ನಿರೀಕ್ಷಿಸಲು ಸಾಧ್ಯವೇ ಆಗಿರುವುದಿಲ್ಲ. ಆದರೆ ದಶಮದಲ್ಲಿ ಕುಜ ಸ್ಥಿತರಾಗಿ ಚಂದ್ರನ ಯುತಿ ಉತ್ತಮ ಫಲದಾಯಕವಾಗಿರುತ್ತದೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿ ಇದೆ ಅತ್ಯಂತ ಉತ್ತಮ ಫಲವನ್ನು ನೀವು ನಿರೀಕ್ಷಿಸಬಹುದಾಗಿರುತ್ತದೆ. ಸಪ್ತಮದಲ್ಲಿ ಗುರು ಮತ್ತು ಶನಿ ಭಗವಾನ್ ಸಿದ್ಧರಾಗಿ ಉತ್ತಮ ಫಲವನ್ನು ಈ ದಿನ ನಿಮಗೆ ನೀಡುತ್ತಾರೆ. ಭಾಗ್ಯದಲ್ಲಿ ಕುಜ ಮತ್ತು ಚಂದ್ರ ಅತ್ಯಂತ ಉತ್ತಮ ಫಲವನ್ನು ನೀವು ಕಾಣಬಹುದು. ಕಟಕ ರಾಶಿ ಅಧಿಪತಿ ಭಾಗ್ಯಸ್ಥಾನದಲ್ಲಿ ಸಿದ್ಧರಾಗಿ ಉತ್ತಮ ಫಲವನ್ನು ನೀವು ಕಾಣಬಹುದಾಗಿದೆ. ಆದರೆ ಶಿಷ್ಠ ಸ್ಥಾನದಲ್ಲಿ ರವಿ ಮತ್ತು ಬುಧನ ಯುತಿ, ಪಂಚಮದಲ್ಲಿ ಕೇತು ಶುಕ್ರ, ರಾಮಸ್ಥಾನದಲ್ಲಿ ರಾಹು ಸಿದ್ಧರಾಗಿ ಈ ದಿನ ನಿಮಗೆ ಅದೃಷ್ಟದ ದಿನವಾಗಿರುತ್ತದೆ. ಮತ್ತು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸ್ವಲ್ಪ ಒಳ್ಳೆಯ ಫಲವನ್ನು ನೀವು ಈ ದಿನ ಕಾಣಲು ಸಾಧ್ಯವಾಗಿರುವುದಿಲ್ಲ. ಶಿಷ್ಠ ಸ್ಥಾನದಲ್ಲಿ ಶನಿ ಭಗವಾನ್ ಮತ್ತು ಗುರು ಸ್ಥಿತರಾಗಿದ್ದಾರೆ. ಪಂಚಮದಲ್ಲಿ ರವಿ ಮತ್ತು ಬುಧ, ಚತುರ್ಥದಲ್ಲಿ ಕೇತು ಮತ್ತು ಶುಕ್ರ ಸ್ಥಿತರಾಗಿ ಈ ದಿನ ನೀವು ತಾಯಿಯ ಕಡೆ ಸ್ವಲ್ಪ ಆರೋಗ್ಯವನ್ನು ನೀವು ನೋಡಿಕೊಳ್ಳಬೇಕಾಗುತ್ತದೆ. ಚತುರ್ಥಾಧಿಪತಿ ಅಷ್ಟಮದಲ್ಲಿ ಸ್ಥಿತರಾಗಿರುವುದರಿಂದ ಚಂದ್ರನ ಯುತಿ ನಿಮಗೆ ಅಷ್ಟು ಒಳ್ಳೆಯ ಫಲವನ್ನು ಈ ದಿನ ನೀವು ಕಾಣಲಿಕ್ಕೆ ಸಾಧ್ಯವಾಗಿರುವುದಿಲ್ಲ. ಮತ್ತು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಈ ದಿನ ನಿಮಗೆ ತುಂಬ ಅದೃಷ್ಟದ ದಿನವಾಗಿರುತ್ತದೆ. ಚತುರ್ಥ ಸ್ಥಾನದಲ್ಲಿ ರವಿ ಮತ್ತು ತುಂಬ ಒಳ್ಳೆಯ ಫಲವನ್ನು ನೀವು ಕಾಣಬಹುದು. ಸಪ್ತಮದಲ್ಲಿ ಕುಜ ಮತ್ತು ಚಂದ್ರ ಸ್ಥಿತರಾಗಿದ್ದರೂ ಕೂಡ ನಿಮಗೆ ಪಂಚಮದಲ್ಲಿ ಗುರು ಮತ್ತು ಶನಿ ಭಗವಾನ್ ಸ್ಥಿತರಾಗಿ ಗುರುವಿನ ಅನುಗ್ರಹಕ್ಕೆ ನೀವು ಈ ದಿನ ಪಾತ್ರರಾಗಿರುತ್ತೀರಿ. ತುಂಬ ಒಳ್ಳೆಯ ದಿನವಾಗಿರುತ್ತದೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿ ಅಧಿಪತಿ ಶುಕ್ರ, ದ್ವಿತೀಯದಲ್ಲಿ ಕೇತು, ದ್ವಿತೀಯೊಂದಿಗೆ ತೃತೀಯದಲ್ಲಿ ರವಿ ಬುಧ, ಚತುರ್ಥದಲ್ಲಿ ಗುರು ಮತ್ತು ಶನಿ ಸಂಯೋಗ ತುಂಬ ಉತ್ತಮ ಫಲದಾಯಕವಾಗಿರುತ್ತದೆ. ಶಿಷ್ಯ ಸ್ಥಾನದಲ್ಲಿ ಚಂದ್ರ ಮತ್ತು ಕುಜ ಸ್ಥಿತರಾಗಿದ್ದಾರೆ. ಅಷ್ಟಮದಲ್ಲಿ ನಾವು ಉತ್ತಮ ಫಲವನ್ನು ಕಾಣಲು ಸಾಧ್ಯವಾಗಿರುವುದಿಲ್ಲ. ಆದರೆ ಚತುರ್ಥ ಸ್ಥಾನಾಧಿಪತಿ ಚತುರ್ಥದಲ್ಲಿ ಸ್ಥಿತರಾಗಿ ಗುರುವಿನ ಸಂಯೋಗ ಈ ದಿನ ನಮಗೆ ಉತ್ತಮವಾದ ಫಲಿತಾಂಶವನ್ನು ನೀಡುತ್ತಾರೆ. ಮತ್ತು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಅಧಿಪತಿ ಕುಜ, ಪಂಚಮದಲ್ಲಿ ಚಂದ್ರನ ಯುತಿಯೊಂದಿಗೆ ಉತ್ತಮವಾದ ಫಲವನ್ನು ನೀವು ನಿರೀಕ್ಷಿಸಬಹುದಾಗಿರುತ್ತದೆ. ಆದರೆ ದ್ವಿತೀಯದಲ್ಲಿ ಗುರು, ತೃತೀಯದಲ್ಲಿ ಗುರು ಮತ್ತು ಶನಿ ಭಗವಾನ್ ಸ್ಥಿತರಾಗಿದ್ದಾರೆ. ದ್ವಿತೀಯದಲ್ಲಿ ರವಿ ಬುಧ, ಸಪ್ತಮದಲ್ಲಿ ರಾಹು ಸ್ಥಿತರಾಗಿದ್ದಾರೆ. ಈ ದಿನ ನೀವು ಕೂಡ ಉತ್ತಮ ಫಲವನ್ನು ನಿರೀಕ್ಷಿಸಲು ಸಾಧ್ಯವಾಗಿರುವುದಿಲ್ಲ. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿ ಅಧಿಪತಿ ಗುರು, ದ್ವಿತೀಯದಲ್ಲಿ ಶನಿ ಭಗವಾನ್ ಯುತಿಯೊಂದಿಗೆ ಉತ್ತಮವಾದ ಫಲಗಳನ್ನು ನೀವು ನಿರೀಕ್ಷಿಸಬಹುದಾಗಿರುತ್ತದೆ. ಮತ್ತು ಚತುರ್ಥದಲ್ಲಿ ಕುಜ ಮತ್ತು ಚಂದ್ರನ ಯುತಿ ಉತ್ತಮವಾದ ಫಲಗಳನ್ನು ನೀಡಲು ಅನುಕೂಲವಾಗಿ ಮಾಡಿಕೊಡುತ್ತಾರೆ. ಮತ್ತು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಅಧಿಪತಿ ಶನಿ, ಮಕರ ರಾಶಿಯಲ್ಲಿ ಸ್ಥಿತರಾಗಿದ್ದರೆ ಗುರುವಿನ ಯುತಿಯೊಂದಿಗೆ ಉತ್ತಮವಾದ ಫಲಗಳನ್ನು ಶನಿ ಭಗವಾನ್ ಕೊಡುತ್ತಾರೆ. ತೃತೀಯದಲ್ಲಿ ಕುಜ ಮತ್ತು ಚಂದ್ರನ ಯುತಿ ಉತ್ತಮ, ಅವರು ಕೂಡ ನಿಮಗೆ ಉತ್ತಮವಾದ ಫಲಗಳನ್ನು ಕೊಡಲು ಇಚ್ಛಿಸುತ್ತಾರೆ. ಮುಂದಿನ ರಾಶಿ ಕುಂಭರಾಶಿ.
ಕುಂಭರಾಶಿ ಅಧಿಪತಿ ಶನಿ ಭಗವಾನ್ ಮೇಸ್ತಾನದಲ್ಲಿ ಸ್ಥಿತರಾಗಿ ಗುರುವಿನ ಯುತಿಯೊಂದಿಗೆ ಉತ್ತಮ ಫಲದಾಯಕವಾಗಿರುವುದಿಲ್ಲ. ಆದರೆ ಲಾಭಸ್ಥಾನದಲ್ಲಿ ರವಿ ಮತ್ತು ಬುಧ ಸ್ಥಿತರಾಗಿದ್ದಾರೆ. ದ್ವಿತೀಯದಲ್ಲಿ ಕುಜ ಮತ್ತು ಚಂದ್ರನ ಯುತಿ ಇದೆ. ತೃತೀಯದಲ್ಲಿ ರಾಹು ಸ್ಥಿತರಾಗಿ ಉತ್ತಮ ಫಲಗಳನ್ನು ನೀವು ನಿರೀಕ್ಷಿಸಲು ಸಾಧ್ಯವಾಗುವುದಿಲ್ಲ. ಮತ್ತು ಮುಂದಿನ ರಾಶಿ ಮೀನರಾಶಿ. ಮೀನರಾಶಿ ಅಧಿಪತಿ ಗುರು ಲಾಭಸ್ಥಾನದಲ್ಲಿ ಸ್ಥಿತರಾಗಿ ಉತ್ತಮ ಲಾಭದಾಯಕ ದಿನವಾಗಿರುತ್ತದೆ. ಲಾಭಸ್ಥಾನ ಅಧಿಪತಿ ಶನಿ ಭಗವಾನ್ ಯುತಿಯೊಂದಿಗೆ ಉತ್ತಮ ಸಂಬಂಧವನ್ನು ನೀವು ಈ ದಿನ ಕಾಣಬಹುದಾಗಿದೆ. ದಶಮದಲ್ಲಿ ರವಿ ಬುಧ ಬುಧ ನಿತ್ಯೋಗವನ್ನು ಮತ್ತು ರಾಶಿಯಲ್ಲಿ ಕುಜ ಮತ್ತು ಚಂದ್ರನ ನೀತಿಯೊಂದಿಗೆ ಚಂದ್ರಮಂಗಳ ಯೋಗವನ್ನು ಉಂಟು ಮಾಡುತ್ತಾರೆ. ಈ ದಿನ ನಿಮಗೆ ತುಂಬಾ ಶುಭದಾಯಕವಾದ ದಿನವಾಗಿರುತ್ತದೆ.